ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಸಿ ಎಂಗೆ ಪತ್ರ ಬರೆದಿದ್ದರು. ಆ ಪತ್ರದ ಬಗ್ಗೆ, ಆ ಪತ್ರದಲ್ಲಿದ್ದಂಥ ಕಂಟೆಂಟ್ ಬಗ್ಗೆ ವಿವರಣೆ ತಗೊಳ್ಳೋದಕ್ಕೋಸ್ಕರ ಸಿ ಎಂ ಅವ್ರು ನಮ್ಮನ್ನು ಕರೆದಿದ್ರು, ಡಿಪಾರ್ಟ್ಮೆಂಟನ್ನು ಕರೆದಿದ್ರು, ಪೂರ್ಣ ವಿವರಣೆ ತಗೊಂಡಿದ್ದಾರೆ. ಇನ್ನು ಒಂದು ಎರಡು ಕ್ಲಾರಿಫಿಕೇಷನ್ನು ಕೇಳಿದ್ದಾರೆ, ಬೆಳಗ್ಗೆ ನಾವು ಒದಗಿಸ್ತಿದ್ದೀವಿ. ಮಾಜಿ ಪ್ರಧಾನಮಂತ್ರಿಗಳು ಯಾವುದಾದನ್ನ ಕೇಳಿದಾರೋ ಅದಷ್ಟಕ್ಕೂ ಉತ್ತರ ಸಿ ಎಂ ಕೂಡ ಕೊಡ್ತಾರೆ. ಅಣ್ಣ ನಾಳೆ ಅವರು ನಾವು ಹೇಳ್ತಿರೋದು ಸಿ ಎಂಗೆ ಬರೆದಿರೋ ಪತ್ರ, ಸಿ ಎಂ ಡೀಟೇಲ್ ತಗೊಂಡಿದ್ದಾರೆ, ಸಿ ಎಂ ರಿಪ್ಲೈ ಮಾಡ್ತಾರೆ. ಒಕ್ಕಲಿಗರ ಪ್ರತಿಭಟನೆ ಮಾಡಿದ್ರು ಅಂತ ಬರೀ ಅವ್ರು ಮಾತ್ರ ಸೀಮಿತ ಉತ್ತರ ಕೊಡ್ತೀರಾ? ಸಾಣೆಹಳ್ಳಿ ಸಿಗಲು ಪತ್ರ ಬರೆದಿದ್ರು, ಅಂಬೇಡ್ಕರ್ ವಿಷಯದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು, ಆ ವಿಷಯದಲ್ಲಿ ಉತ್ತರ ಹೇಳಿಲ್ಲ. ಎಲ್ಲಗುರು ವಿಷಯದಲ್ಲಿ ಪ್ರತಿಭಟನೆ ಎಲ್ಲ ಎಲ್ಲ ವಿಷಯ ಇಮಿಡಿಯೇಟ್ ಆಗಿ ಸಿ ಎಂ ಅವರು ಪತ್ರದಲ್ಲೇ ಬರೆದಿದ್ದಾರೆ. ಅವರ ಯಾವತ್ತು 8ನೇ ತಾರೀಕಿನ ಅವ್ರು ರಿಲೀಸ್ ಮಾಡಿದ್ದಂಥ ಪತ್ರದಲ್ಲಿ ಪೂರ್ಣವಾಗಿ ವಿವರ ಇದೆ. ಯಾರು ಓದ್ಕೊಂಡ್ರು ಆ ಓದ್ಕೊಂಡವ್ರಿಗೆಲ್ಲ ಉತ್ತರ ಇತ್ತು ಅದರಲ್ಲಿ. ಅಂಬೇಡ್ಕರಿನ ಹೆಸರು ಅವತ್ತೇ ನಾವು ಹೇಳಿದ್ವಿ, ಬಿಟ್ಟೋಗಿರುವಂಥ ಸಂವಿಧಾನ ಶಿಲ್ಪಿ ಸೇರಿಸ್ತೀವಿ ಅಂತ ಹೇಳಾಗಿತ್ತು. ಅದ್ರ ಜೊತೆಗೆ ನಾವೇನಾವುದು ಅಂಬೇಡ್ಕರ್ ಚಿಂತನೆಗಳು ಸೇರಿಸಿದ್ರು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಾಗಿತ್ತು. ಯಾವ್ಯಾವ ಈ ಥರದ ವಿಚಾರಗಳ ವಿಷಯದಲ್ಲಿ ಅಕಸ್ಮಾತ್ ಆ ಪಠ್ಯದಲ್ಲಿ ಕಡಿಮೆ ಆಗಿದ್ರೆ ಅದನ್ನು ಮತ್ತೆ ಸರಿ ಮಾಡ್ತೀವಿ ಅಂತ ಹೇಳಾಗಿದೆ. ಸಿ ಎಂ ಅವರು ತಾವು ತುಂಬ ಓಪನ್ ಆಗಿದ್ದೀವಿ, ಯಾರದೇ ಇದನ್ನು ಬಂದರೂ ತಗೊಂತೀವಿ ಅಂತೇಳಿ ಆ ಪತ್ರದಲ್ಲಿ ಕೊಟ್ಟಿದ್ವಿ, ಲಿಖಿತವಾಗಿ ಕೊಟ್ಟಿದ್ವಿ. ಅದರಿಂದ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅಲ್ಲ, ನಾನು ಹೇಳ್ತಿರೋದು ದೇವೇಗೌಡ ಪತ್ರಕ್ಕೆ ಅವತ್ತಿನ ಬಂದಂಥದ್ದಕ್ಕೆ ಅವತ್ತು ಸಿ ಎಂ ಉತ್ತರ ಕೊಟ್ಟಾಗಿದೆ. ನಾವು ಸಾಮಾಜಿಕವಾಗಿ ಬೇರೆ ಬೇರೆ ಅವರು ಸಂಘಟನೆಯವರು ಮತ್ತೆ ಇವರು ಯಾರು ಸಾಹಿತಿಗಳು ಅವರೆಲ್ಲ ಬರೆದ ಪತ್ರಕ್ಕೆ ನೀವು ಉತ್ತರ ಕೊಡಲ್ಲ, ಎಲ್ಲವೂ ಪತ್ರ ಮಾತ್ರ ಉತ್ತರ ಕೊಡ್ತೀವಿ. ಎಲ್ಲವಕ್ಕೂ ಯಾರು ಸಿ ಎಂ ಉತ್ತರ ಬರೆದಿರೋ ಎಲ್ಲದಕ್ಕೂ ಕೊಟ್ಟಿದ್ದಾರೆ, ಸುಮ್ಮನೆ ಯಾಕೆ ಅದನ್ನ ಇದನ್ನ ಮಾಡ್ತಾರೆ? ಪತ್ರದಲ್ಲಿ ಅವರು ಬರೆದಿರೋದ್ರಲ್ಲಿ ತಪ್ಪೋಲೆ ಆಗ್ಲಿ ತಿದ್ದುಪಡಿ ಪುಟಗಳನ್ನಾಗ್ಲಿ ಅಳವಡಿಸೋದು ಸರಿಯಲ್ಲ, ಹಳೆಯದನ್ನೇ ಮುಂದುವರಿಸಿ ಅನ್ನೋದು ಅವ್ರದ್ದು ಒತ್ತಾಯ ಆಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನಾಳೆ ಉತ್ತರ ಕೊಡ್ತೀಯಾರಲ್ಲ ಸಿ ಎಂ ಸರ್, ಪಠ್ಯಪುಸ್ತಕವಾಗಿ ತಮ್ಮ ನಿರ್ಧಾರವನ್ನ ತಗೊಂಡಿದ್ದಾರೆ. ಇತರ ಸದಸ್ಯರ ಇವುಗಳಿಗೆ ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಮತ್ತೆ ದಾಖಲೆ ಸಮೇತ ಇದೆ. ಅವರು ವೈಯಕ್ತಿಕ ಶಿಫಾರಸನ್ನೇ ಮಾಡಿದ್ದಾರೆ ಅಂತ ಹೇಳಿ. ನಾವು ಸ್ಪಷ್ಟವಾಗಿ ಪಠ್ಯಪುಸ್ತಕದ ಬಗ್ಗೆ ಇಂಚಿಂಚು ಒಂದಷ್ಟು ಪತ್ರಿಕೆಗಳು ಬರೆದಿದ್ದಕ್ಕೆ, ಇಂಚಿಂಚು ಒಂದಷ್ಟು ಸಾಹಿತಿಗಳು ಹೇಳಿದ್ದಕ್ಕೆ ಎಲ್ಲವಕ್ಕೂ ಉತ್ತರ ಕೊಟ್ಟಾಗಿದೆ. ಆದರೆ ಅದನ್ನೇ ಮತ್ತೆ ಕೇಳ್ತಿದ್ದೆ, ಅದಕ್ಕೆ ಉತ್ತರ ಕೊಡಬೇಕಾದ ಅವಶ್ಯಕತೆ ನನಗೇನು ಅನ್ನಿಸ್ತಿಲ್ಲ, ಅದರಿಂದ ನಾನು ಕೊಡ್ತಿಲ್ಲ. ಸಾಹಿತಿಗಳು ಬರೆದಂಥ 15 ಜನ ಬರೆದಿದ್ರು, ನಿಮಗೆ ಗೊತ್ತಿದೆ 15 ಜನದಲ್ಲಿ 9 ಜನ ಸಾಹಿತಿಗಳು ಏನೂ ಇಲ್ಲವೇ ಇಲ್ಲ. ಅಂದರೆ ಅವ್ರು ಪಠ್ಯ ಓದ್ದೇ ಬರೆದಂಥವ್ರು ಅಂತ ನಾವು ಹೇಳಾದ್ಮೇಲೂ ನೀವು ಅದನ್ನೇ ಕೇಳಿದ್ರೆ ಅದೆಲ್ಲ ವಿಚಾರ ಸರ್, ಯಾವುದೇ ಈ ವಿಚಾರದಲ್ಲೂ ಇದು ಸುಳ್ಳು, ಅಪ್ಪಟ ಸುಳ್ಳು. ಇದನ್ನು ನಾನು ಮಂತ್ರಿಯಾಗಿ ನಾನು ವಿರೋಧ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.